ನಮಸ್ಕಾರ ವೀಕ್ಷಕರೇ, ಮೀಡಿಯಾ ರಿಪೋರ್ಟರ್ಸ್ ಚಾನೆಲ್ಗೆ ನಿಮಗೆ ಸ್ವಾಗತ. ವೃತ್ತಿಯಲ್ಲಿ ನಾನೊಬ್ಬ ವೈದ್ಯ ಆಗಬೇಕು ಅಂತ ಕನಸು ಕಂಡಿದ್ದ ಈಕೆಯನ್ನ ಕೈಬೀಸಿ ಕರೆದದ್ದು ಬಣ್ಣದ ಲೋಕ. ಈ ಹಾಲುಗಲದ ಹುಡುಗಿ ತಕ್ಕ ಮಟ್ಟಿಗೆ ಸಹಜ ಸುಂದರಿ. ತಾನು ಮುಂದೊಂದು ದಿನ ಸ್ಟಾರ್ ನಟಿಯಾಗ್ತೇನೆ ಅಂತ ಊಹೆಯೂ ಮಾಡಿದ ಆಕೆ, ಎಲ್ಲರಂತೆ ತಾನೊಬ್ಬ ಪ್ರೇಕ್ಷಕರಾಗಿ ಅರಳು ಕಂಗಳಿಂದ ಚಿತ್ರ ವೀಕ್ಷಣೆ ಮಾಡುತ್ತಿದ್ದಂಥವಳು. ನನಗೂ ಮುಂದೊಂದು ದಿನ ಶಿಳ್ಳೆ ಕೇಕೆಗಳ ಸುರಿಮಳೆ ಸುರಿಯುತ್ತೆ ಅಂತ ಊಹಿಸದ ಆಕೆ, ತಮ್ಮ ನೆಚ್ಚಿನ ನಟ ನಟಿಯರು ತೆರೆಯ ಮೇಲೆ ಕಂಡಾಗ ಸ್ನೇಹಿತರೊಡಗೂಡಿ ಶಿಳ್ಳೆ ಕೇಕೆಗಳನ್ನು ಹಾಕುತ್ತಾ ಅವರ ಅಭಿನಯವನ್ನು ನೋಡಿ ಸಂಭ್ರಮಿಸುತ್ತಾ ಇದ್ದಂತಹ ಸಾಮಾನ್ಯ ಪ್ರೇಕ್ಷಕಿಯಾಗಿದ್ದ ಹುಡುಗಿ ತಾನು ಮುಂದೊಂದು ದಿನ ನಟಿಯಾಗ್ತೇನೆ ಅಂತ ಕೊಂಚವೂ ಊಹೆ ಮಾಡಿರದ ಈ ದೇವರ ನಾಡಿನ ಸುಂದರಿ ಸಿನಿಮಾ ರಂಗವನ್ನ ಪ್ರವೇಶಿಸಿದ್ದು ಅನಿರೀಕ್ಷಿತವಾಗಿ. ನಟನೆಯ ಗಂಧ ಗಾಳಿಯೂ ಗೊತ್ತಿಲ್ಲದೆ ನಟಿಸಿದ ಮೊದಲ ಸಿನಿಮಾದಲ್ಲಿಯೇ ಜನಮೆಚ್ಚುಗೆ ಪಡೆದು ತಮ್ಮ 18ನೇ ವಯಸ್ಸಿಗೆ ಸಿನಿಮಾ ರಂಗ ಪ್ರವೇಶಿಸಿ 21ನೇ ವಯಸ್ಸಿಗೆ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದ ಅದ್ಭುತ ಕಲಾವಿದೆ. ತನ್ನ ಮುಕ್ತ ಚೆಲುವು, ಅದ್ಭುತ ನಟನೆಯ ಮೂಲಕ ಇಡೀ ಬಾಲಿವುಡ್ ಚಿತ್ರರಂಗವನ್ನೇ ತಿರುಗಿ ನೋಡುವಂತೆ ಮಾಡಿದ ಈಕೆಯ ಹೆಸರು ಮೀನಾ ಜಾಸ್ಮಿನ್. ಅಷ್ಟೇ ಅಲ್ಲದೆ ಅಕ್ಕಪಕ್ಕದ ಚಿತ್ರೋದ್ಯಮಗಳಾದ ಕಾಲಿವುಡ್, ಸ್ಯಾಂಡಲ್ವುಡ್, ಟಾಲಿವುಡ್ ಚಿತ್ರರಂಗವನ್ನ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದ ನಟಿ ಈಕೆ. ಆಕೆಯ ಧ್ಯೇಯ ಬೇರೆಯದ್ದೇ ಆಗಿದ್ರೂ ಇತ್ತ ವಿಧಿ ಬೇರೆಯದ್ದೇ ನಿರ್ಧಾರ ಮಾಡಿತು. ಇವರ ಮಾತೃಭಾಷೆ ಮಲಯಾಳಂ, ನೆರೆಯ ಭಾಷೆಗಳಾದ ಕನ್ನಡ, ತೆಲುಗು, ತಮಿಳುನಲ್ಲಿಯೂ ಸಹ ತಮ್ಮನ್ನ ಗುರುತಿಸಿಕೊಂಡವರು. ಇವತ್ತು ನಟಿ ಮೀರಾ ಜಾಸ್ಮಿನ್ ರವರು ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಪ್ರಧಾನವಾದ ಹೆಸರನ್ನ ಪಡೆದಿದ್ದಾರೆ. ಕನ್ನಡ, ತೆಲುಗು, ಮಲಯಾಳಂ, ತಮಿಳು ಚಿತ್ರಗಳಲ್ಲಿ ಅಭಿನಯಿಸಿ ಮನೆ ಮಾತಾಗಿರುವ ಇವರ ಹೆಸರು ಕೇಳಿದ ತಕ್ಷಣ ಕನ್ನಡಿಗರಾದ ನಮಗೆ ನೆನಪಿಗೆ ಬರುವುದು ಪವರ್ ಸ್ಟಾರ್ ಜೊತೆ ಅವರು ಅಭಿನಯಿಸಿದ ಮೌರ್ಯ ಮತ್ತು ಅರಸು ಚಿತ್ರಗಳು. ಮೀರಾ ಜಾಸ್ಮಿನ್ ನಟನೆಯ ಹಂಬಲವನ್ನ ಹೊಂದಿದ್ದವರೇ ಅಲ್ಲ. ಅವರು ಸಿನಿಮಾ ರಂಗಕ್ಕೆ ಬಂದಿದ್ದು ಒಂದು ಆಕಸ್ಮಿಕ. ಮತ್ತೆ ಇವರು ಗಳಿಸಿದ ಸಾಧನೆಯೂ ಸಹ ಅನಿರೀಕ್ಷಿತವಾದದ್ದು. ನಟನೆಯ ಗಂಧ ಗಾಳಿಯೇ ಗೊತ್ತಿಲ್ಲದ ಕಲಾವಿದೆಯಾಗಿದ್ದ ಮೀರಾ ಜಾಸ್ಮಿನ್ ಒಂದು ಬಾರಿ ಅಭಿನಯಕ್ಕೆ ರಾಷ್ಟ್ರ ಪ್ರಶಸ್ತಿಯನ್ನ, ಎರಡು ಬಾರಿ ಕೇರಳ ರಾಜ್ಯ ಪ್ರಶಸ್ತಿಯನ್ನ, ಒಂದು ಬಾರಿ ತಮಿಳುನಾಡು ರಾಜ್ಯ ಪ್ರಶಸ್ತಿಯನ್ನ ಮತ್ತು ತಮಿಳುನಾಡು ಸರ್ಕಾರದಿಂದ ಗೌರವ ಕಲೈಮಾಮಿಡಿ ಪ್ರಶಸ್ತಿಯನ್ನ, ಹೀಗೆ 10 ಪ್ರಶಸ್ತಿಗಳಿಗೆ ಪಾತ್ರರಾಗಿದ್ದಾರೆ. ಮೂಲತಃ ಕೇರಳದವರಾದ ಮೀರಾ ಜಾಸ್ಮಿನ್ ತಿರುವಳ್ಳ ಸಮೀಪದ ಪುಟ್ಟಪುರೆ ಎಂಬ ಸಣ್ಣ ಹಳ್ಳಿಯಲ್ಲಿ ಜೋಸೆಫ್ ಹಾಗೂ ಅಳಿಯಮ್ಮ ಎಂಬ ದಂಪತಿಗೆ 1982 ಜನಿಸಿದ್ರು. ತಮ್ಮ ಪೋಷಕರ 5 ಮಕ್ಕಳಲ್ಲಿ ಒಬ್ಬರಾದ ಮೀರಾ ಜಾಸ್ಮಿನ್ ಇಬ್ಬರು ಸಹೋದರರು ಮತ್ತು ಇಬ್ಬರು ಸಹೋದರಿಯರನ್ನ ಹೊಂದಿದ್ದಾರೆ. ಸಹೋದರರಲ್ಲಿ ಒಬ್ಬರಾದ ಜಾರ್ಜ್ ಜೋಸೆಫ್ ಮಾಲಿವುಡ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಹಾಯಕ ಸಿನಿಮಾಟೋಗ್ರಾಫರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಕ್ರೈಸ್ತ ಧರ್ಮದ ಕುಟುಂಬದಲ್ಲಿ ಜನಿಸಿದ ಮೀರಾ ಜಾಸ್ಮಿನ್ ಅವರ ಮೊದಲ ಹೆಸರು ಜಾಸ್ಮಿನ್ ಮೀರಾ ಜೋಸೆಫ್ ಅಂತ. ಇವರು ಅಲ್ಲಿಯ ತಿರುವಳ್ಳದ ಬಾಲವಿಹಾರ ಹಾಗೂ ಅಲ್ಲಿಯ ಮಾರ್ತೋಮಾ ರೆಸಿಡೆನ್ಷಿಯಲ್ ಶಾಲೆಗಳಲ್ಲಿ ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನ ಮುಗಿಸಿದ್ರು. ಮಾರ್ಚ್ 2000 ಹೊತ್ತಿಗೆ ಜಾಸ್ಮಿನ್ ತಮ್ಮ ಹೈಯರ್ ಸೆಕೆಂಡರಿ ಪರೀಕ್ಷೆ ಬರೆದಿದ್ರು. ಓದಿನಲ್ಲಿ ಜಾಣಿಯಾಗಿದ್ದ ಮೀರಾ ಸೈನ್ಸ್ನಲ್ಲಿ ಡಿಗ್ರಿಯನ್ನ ಪಡೆದು ವೈದ್ಯೆಯಾಗುವ ಕನಸನ್ನ ಕಂಡಿದ್ರು. ಪ್ರಾಣಿಶಾಸ್ತ್ರ ವಿಭಾಗದಲ್ಲಿ ಬಿಎಸ್ಸಿಗೆ ಜಾಯಿನ್ ಆದ ಮೀರಾ ಜಾಸ್ಮಿನ್ ಅವರು ಅಧ್ಯಯನ ಶುರು ಮಾಡಿ ಕೇವಲ 3 ತಿಂಗಳಷ್ಟೇ ಕಳೆದಿತ್ತು. ಅಷ್ಟರಲ್ಲಿ ಆಕೆಯ ಬದುಕು ಅನಿರೀಕ್ಷಿತ ತಿರುವೊಂದಕ್ಕೆ ಸಾಕ್ಷಿಯಾಯಿತು. ತಮ್ಮ ಸ್ನೇಹಿತರೊಡಗೂಡಿ ತಮ್ಮ ಊರಿನಲ್ಲಿ ಬಿಡಾರ ಹುಳಿದ ಯಾವುದೋ ಮಲಯಾಳಂ ಚಿತ್ರದ ಶೂಟಿಂಗ್ ಒಂದನ್ನ ನೋಡುವುದಕ್ಕೆ ಹೋಗಿದ್ದಾಗ ಚಿತ್ರೀಕರಣದಲ್ಲಿ ಕೆಲಸ ಮಾಡುತ್ತಿದ್ದ ಬ್ಲೆಸ್ಸಿ ಎಂಬ ನಿರ್ದೇಶಕನ ಕಣ್ಣಿಗೆ ಆಕಸ್ಮಿಕವಾಗಿ ಬೀಳ್ತಾರೆ. ಆ ಹುಡುಗಿಯ ಸಹಜ ಮುಗ್ಧ ಚೆಲುವಿಗೆ ಆಕರ್ಷಿತರಾದ ಅವರು ಮಲಯಾಳಂನ ಖ್ಯಾತ ನಿರ್ದೇಶಕರಾದ ಲೋಹಿತ ದಾಸ್ರವರಿಗೆ ಈ ಹುಡುಗಿಯನ್ನ ಕರೆದು ಪರಿಚಯಿಸ್ತಾರೆ. ಬ್ಲೆಸ್ಸಿ ಮುಂದೆ ಮಲಯಾಳಂನ ನಿರ್ದೇಶಕರಾದರು. ಆಗ ಲೋಹಿತಾಸ್ರವರ ಜೊತೆಗೆ ಸಹ ನಿರ್ದೇಶಕರಾಗಿ ಕೆಲಸ ಮಾಡ್ತಿದ್ರು. ಲೋಹಿತಾಸ್ ತಮ್ಮ ಮುಂದಿನ ಚಿತ್ರಕ್ಕೆ ನಟರ ಕಾಸ್ಟಿಂಗ್ ನಲ್ಲಿ ಇದ್ರು. ಮೀರಾರ ಚುರುಕುತನ ಮತ್ತು ಅವರ ಸೌಂದರ್ಯವನ್ನ ಕಂಡು ಇವರೇ ನಮ್ಮ ಮುಂದಿನ ಚಿತ್ರದ ನಾಯಕಿ ಅಂತ ಆ ಕ್ಷಣವೇ ನಿರ್ಧರಿಸಿದ್ರು. ಇದು ಆಕೆಯ ಬದುಕಿನ ಗತಿಯನ್ನೇ ಬದಲಿಸಿದ ಕ್ಷಣ ಅಂತ ಹೇಳಬಹುದು. ಮೀರಾ ಮೊಟ್ಟ ಮೊದಲು ನಟಿಸಿದ ಚಿತ್ರ ಲೋಹಿತಾಸ್ ನಿರ್ದೇಶನದ ಸೂತ್ರಧಾರನ್ ಎಂಬ ಮಲಯಾಳಂ ಚಿತ್ರ. ಇದು 2001 ತೆರೆ ಕಂಡಿತು. ಇದಾದ ಬಳಿಕ ಮತ್ತೊಬ್ಬ ನಿರ್ದೇಶಕರಾದ ಕಮಲ್ ರವರ ಗ್ರಾಮಾಫೋನ್ ಎಂಬ ರೊಮ್ಯಾಂಟಿಕ್ ಕಾಮಿಡಿ ಮೂವಿಯಲ್ಲಿ ದಿಲೀಪ್ ಹಾಗೂ ನವ್ಯ ನಾಯರ್ ಎಂಬ ಇಬ್ಬರು ಕಲಾವಿದರ ಜೊತೆ ವೇದಿಕೆಯನ್ನ ಹಂಚಿಕೊಂಡಿದ್ರು. ಚಿತ್ರದಲ್ಲಿಯ ಇವರ ನಟನೆ ವಲಯದಲ್ಲಿ ಭಾರೀ ಪ್ರಶಂಸೆಗೆ ಒಳಗಾಗಿತ್ತು. ಆಕೆಯ 3ನೇ ಚಿತ್ರವಾದ ಸ್ವಪ್ನ ಪೂ ಎಂಬ ಚಿತ್ರವನ್ನ ನಿರ್ದೇಶಕ ಕಮಲ್ ರವರೇ ನಿರ್ದೇಶಿಸಿದ್ರು. ಬಹುತಾರಾಗಣದ ಸೆಂಟಿಮೆಂಟಲ್ ಕಥಾ ಹಂದರವನ್ನ ಹೊಂದಿದ ಈ ಚಿತ್ರದಲ್ಲಿಯೂ ಸಹ ಮೀರಾರವರ ಅಭಿನಯ ಗಮನವನ್ನ ಸೆಳೆದಿತ್ತು. ಇದಾದ ಬಳಿಕ ಆಕೆಯ ಗುರು ನಿರ್ದೇಶಕ ಲೋಹಿತ್ ದಾಸರ ನಿರ್ದೇಶನದ ಕಸ್ತೂರಿ ಮಂಚನ್ ಚಿತ್ರದ ಗಂಭೀರ ನಟನೆಗೆ ಮೀರಾರವರಿಗೆ ದಕ್ಷಿಣ ಭಾರತದ ಮೊದಲ ಸೌತ್ ಇಂಡಿಯನ್ ಫಿಲ್ಮ್ ಫೇರ್ ಅವಾರ್ಡ್ ಸಿಕ್ಕಿತ್ತು. 2003 ತೆರೆಕಂಡ ಮಲಯಾಳಂನ ಪಾದಂ ಹುಣ್ಣು ಒರು ವಿಲಾಪಂ ಚಿತ್ರದ ಅಸಾಧ್ಯ ಅಭಿನಯ ಆಕೆಯ ಉಳಿಗಿದ್ದ ನೈಜ ಕಲಾವಿದೆಯನ್ನ ಹೊರತಂದಿತ್ತು. ಈ ಚಿತ್ರದಲ್ಲಿ ಅಸಹಾಯಕ ಮುಸ್ಲಿಂ ಬಾಲಕಿಯ ಪಾತ್ರವನ್ನ ನಿರ್ವಹಿಸಿದ್ರು.
ವಯಸ್ಸಾದ ವ್ಯಕ್ತಿಯನ್ನ ಮದುವೆ ಮಾಡಿಕೊಂಡು ಮುಂಬರುವ ದಿನಗಳಲ್ಲಿ ಅನುಭವಿಸುವ ಕಷ್ಟಗಳ ಸಿರಮಾಲೆಯ ನೈಜ ಚಿತ್ರಣವನ್ನ ಇಲ್ಲಿ ತೆರೆಯ ಮೇಲೆ ತರಲಾಗಿತ್ತು. ಈ ಚಿತ್ರದ ನಟನೆಗಾಗಿ ಕೇರಳದ ಸ್ಟೇಟ್ ಅವಾರ್ಡ್ ಹಾಗೂ ಕೇಂದ್ರದ ರಾಷ್ಟ್ರ ಪ್ರಶಸ್ತಿಯ ಜೊತೆಗೆ ಅನೇಕ ಪ್ರಶಸ್ತಿ ಪ್ರತಿಷ್ಠಿತ ಸನ್ಮಾನಗಳಿಗೆ ಮೀರಾ ಭಾಜನರಾದರು. 2003ರಲ್ಲಿ ಮೀರಾ ರನ್ ಎಂಬ ತಮಿಳು ಸಿನಿಮಾದ ಮೂಲಕ ತಮಿಳು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ಈ ಚಿತ್ರ ಸೂಪರ್ ಹಿಟ್ ಆಗಿತ್ತು. ಇದೇ ಹೆಸರಿನಲ್ಲಿ ತೆಲುಗಿನಲ್ಲಿ ಈ ಚಿತ್ರ ಡಬ್ ಆಗಿತ್ತು. ತೆಲುಗಿನ ಅವರ ಮೊದಲ ಚಿತ್ರ 2003ರಲ್ಲಿ ತೆರೆ ಕಂಡ ಅಮ್ಮಾಯಿ ಬಾಗುಂಡಿ. ಈ ಚಿತ್ರದ ಬಳಿಕ ತೆಲುಗಿನ ಭದ್ರ, ಗುಡುಂಬ, ಶಂಕರ್ ಮುಂತಾದ ಚಿತ್ರಗಳು ತೆಲುಗಿನಲ್ಲಿಯೂ ಪ್ರಾಧಾನ್ಯತೆಯನ್ನು ತಂದುಕೊಟ್ಟಿತು. 2005ರಲ್ಲಿ ಮಲಯಾಳಂನ ಅಚ್ಚುವಿಂಟೆ ಅಮ್ಮಾಯಿ ಚಿತ್ರದಲ್ಲಿ ಚಿಕ್ಕ ಹುಡುಗಿಯ ಪಾತ್ರದಲ್ಲಿ ಮೀರಾ ಅದ್ಭುತವಾಗಿ ನಟಿಸಿದರು. 2006ರಲ್ಲಿ ಮೀರಾ ಮಲಯಾಳಂನ ಮೇರು ನಟರಾದ ಮೋಹನ್ಲಾಲ್ ಜೊತೆಗೆ ರಸತಂತ್ರಂ ಎಂಬ ಚಿತ್ರದಲ್ಲಿಯೂ ಸಹ ನಟಿಸಿದರು. ಚಿತ್ರದಲ್ಲಿ ಮೊದಲಾರ್ಧ ಹುಡುಗನ ಪಾತ್ರದಲ್ಲಿ ನಟಿಸಿದ ಮೀರಾರ ನಟನೆ ಮೆಚ್ಚುಗೆಯನ್ನ ಪಡೆದಿತ್ತು. 2004ರಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಜೊತೆಗೆ ನಟಿಸುವ ಮೂಲಕ ಮೀರಾ ಕನ್ನಡಕ್ಕೂ ಸಹ ಪಾದಾರ್ಪಣೆ ಮಾಡಿದರು. ಇದಾದ ಬಳಿಕ 2006ರಲ್ಲಿ ಅಪ್ಪು ಹಾಗೂ ರಮ್ಯಾರ ಜೊತೆಗೆ ಪುನಃ ನಟಿಸಿದ ಮೀರಾ 2009ರ ಶಿವಣ್ಣ ಅವರ ಜೊತೆಗಿನ ದೇವರು ಕೊಟ್ಟ ತಂಗಿ ಚಿತ್ರದಲ್ಲಿ ನಾಯಕನ ತಂಗಿಯ ಪಾತ್ರದಲ್ಲಿ ನಟಿಸಿದರು. 2010ರ ಕನ್ನಡದ ಇಜ್ಜೋಡು ಚಿತ್ರದಲ್ಲಿ ದೇವದಾಸಿಯ ಪಾತ್ರದಲ್ಲಿ ಮೀರಾ ಜೀವಿಸಿದರು. ಇದು ಎಂ ಎಸ್ ಸತ್ಯಾರವರ ನಿರ್ದೇಶನದಲ್ಲಿ ಮೂಡಿಬಂದಿದ್ದ ಚಿತ್ರ. ಈ ಚಿತ್ರ ಅಹಮದಾಬಾದ್ನಲ್ಲಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಪ್ರದರ್ಶನ ಕಂಡಿತ್ತು. ಇದೇ ಮೀರಾರ ಕೊನೆಯ ಚಿತ್ರ. ವೀಕ್ಷಕರೇ, ಮೀರಾ ಜಾಸ್ಮಿನ್ ಯಶಸ್ವಿ ಚತುರ್ಭಾಷಾ ನಟಿಯಾಗಿ ಮುನ್ನೆಲೆಗೆ ಬಂದ ನಟಿಯಾದರೂ ಅವರ ವೃತ್ತಿ ಹಾಗೂ ವೈಯಕ್ತಿಕ ಜೀವನಗಳು ಕೆಲವಾರು ಗಂಭೀರ ವಿವಾದಗಳಿಗೆ ಸಾಕ್ಷಿಯಾಗಿದ್ದಂತೂ ನಿಜ. 2006ರಲ್ಲಿ ಕೇರಳದ ರಾಜರಾಜೇಶ್ವರಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದ ಮೀರಾ ವಿವಾದಕ್ಕೂ ಗುರಿಯಾಗಿದ್ರು. ಇದು ಹಿಂದೂ ಅಲ್ಲದವರಿಗೆ ಪ್ರವೇಶ ನಿಷಿದ್ಧವಾದ ಪ್ರಾರ್ಥನಾ ಸ್ಥಳವಾಗಿದ್ದು, ಮೀರಾರವರಿಗೆ ದೇವಸ್ಥಾನದ ಒಳಬಂದಿದ್ದಕ್ಕೆ ಅಲ್ಲಿನ ದೇವಸ್ಥಾನದ ಆಡಳಿತದವರು ಕಟಕಟ್ಟೆಯ ಮೊರೆ ಹೋಗಿ ಮೀರಾರಿಂದ 10,000 ದಂಡವನ್ನ ಕಟ್ಟಿಸಿಕೊಂಡಿದ್ರು. 2008ರಲ್ಲಿ ದಿಲೀಪ್ ಅವರ ನಿರ್ಮಾಣದ 2020 ಚಿತ್ರದ ಶೂಟಿಂಗ್ಗೆ ಹೋಗುವುದಕ್ಕೆ ನಿರಾಕರಿಸಿದ ಮೀರಾರವರ ಈ ವರ್ತನೆಯಿಂದ 2008ರಲ್ಲಿ ದಿಲೀಪ್ ಅವರ ನಿರ್ಮಾಣದ 2020 ಚಿತ್ರದ ಶೂಟಿಂಗ್ಗೆ ಹೋಗುವುದಕ್ಕೆ ನಿರಾಕರಿಸಿದ ಮೀರಾರವರ ಈ ವರ್ತನೆಯಿಂದ ಎಂಎನ್ಎಂ ಎಂಬ ಚಿತ್ರಸಂಸ್ಥೆ ಮಲಯಾಳಂ ನಟಿ ಮೀರಾ ಅವರಿಗೆ ಅನಧಿಕೃತ ಸ್ಟೇ ಅಥವಾ ಬ್ಯಾನ್ ಆದೇಶವನ್ನು ಹೊರಡಿಸಿತ್ತು. 2014ರಲ್ಲಿ ಆಕೆ ಅನಿಲ್ ಜಾನ್ ಕೇಡಸ್ ಎಂಬ ಭಾರತೀಯ ಮೂಲದ ದುಬೈ ಉದ್ಯಮಿಯೊಬ್ಬರನ್ನ ಕೆಲವು ವಿವಾದಿತ ಸಂದರ್ಭಗಳ ಅಡಿಯಲ್ಲಿ ವಿವಾಹವಾಗಿದ್ರು. ಅನಿಲ್ ಒಬ್ಬ ದೊಡ್ಡ ಉದ್ಯಮಿಯಾಗಿದ್ದು ಅವರಿಗೆ ಈಗಾಗಲೇ ಮದುವೆಯೂ ಆಗಿತ್ತು. ಕೇರಳದ ತಿರುವಣ್ಣಾಮಲೈನಲ್ಲಿ ಮೀರಾರ ಕೈ ಹಿಡಿಯುವುದಕ್ಕೆ ಸಿದ್ಧರಿದ್ದ ಅನಿಲ್, ಅದಕ್ಕಾಗಿ ತಮಗೆ ಭದ್ರತೆ ಹಾಗೂ ಪೊಲೀಸ್ ಸೆಕ್ಯೂರಿಟಿ ಬೇಕು ಅಂತ, ಇಲ್ಲದಿದ್ರೆ ನನ್ನ ಮೊದಲನೇ ಪತ್ನಿಯ ಕಡೆಯವರು ಏನಾದರೂ ತೊಂದರೆ ಮಾಡಬಹುದು ಅಂತ ವಿನಂತಿಯನ್ನ ಮಾಡಿಕೊಂಡಿದ್ರು. ಅವರು ಈ ಮದುವೆಗೂ ಮುನ್ನ ಮೊದಲ ಪತ್ನಿಯಿಂದ ಡಿವೋರ್ಸ್ ಪಡೆದಿರಲಿಲ್ಲ ಎಂಬ ವದಂತಿಗಳು ಹರಿದಾಡಿದ್ವು. ಇವರ ಮದುವೆಯ ಬಳಿಕ ಮೀರಾ ಅನಿಲ್ ಬಯಕೆಯಂತೆ ದುಬೈಗೆ ಹೋಗಿ ಸೆಟಲ್ ಆಗುವ ಪ್ಲಾನ್ ಇತ್ತು. ಮೀರಾ ಜಾಸ್ಮಿನ್ ಈ ಮದುವೆಯ ಬಳಿಕ ನಟನೆಗೆ ವಿದಾಯ ಹೇಳ್ತಾರೆ ಅಂತ ಭಾವಿಸಲಾಗಿತ್ತು. ಆದರೆ ಮೀರಾ ಮದುವೆಯಾದ ಕೆಲವೇ ತಿಂಗಳುಗಳಲ್ಲಿ ಭಾರತಕ್ಕೆ ಮರಳಿ ಮಲಯಾಳಂ ಚಿತ್ರಗಳಿಗೆ ಡೇಟ್ಸ್ ಕೊಡುವುದಕ್ಕೆ ಮುಂದಾಗಿದ್ರು. ಇದರಿಂದ ಅನಿಲ್ ಹಾಗೂ ಮೀರಾರ ವೈವಾಹಿಕ ಜೀವನದಲ್ಲಿ ಬಿರುಕು ಮೂಡಿದೆ ಅಂತ, ಇದರಿಂದ ಅನಿಲ್ ಮೀರಾರನ್ನ ತೊರೆದು ತಮ್ಮ ಮೊದಲ ಪತ್ನಿಯ ಜೊತೆಗಿದ್ದಾರೆ ಅಂತ ನ್ಯೂಸ್ ಹರಿದಾಡಿತು. ಅದೇ ವರ್ಷದ ಏಪ್ರಿಲ್ನಲ್ಲಿ ಮೀರಾ ಹಾಗೂ ಅನಿಲ್ ಡಿವೋರ್ಸ್ ಆದರು ಎಂಬ ವದಂತಿಗಳು ಸಹ ಹರಿಬಿದ್ವು. ಆದರೆ 2017ರಲ್ಲಿ ನಮ್ಮ ನಡುವೆ ಹಾಗೇನಿಲ್ಲ, ನಾವು ಚೆನ್ನಾಗಿಯೇ ಇದ್ದೇವೆ ಅಂತ ಹೇಳಿ ಮೀರಾ ಮೌನ ಮುರಿದಿದ್ರು. ಆದರೂ ಈ ದಂಪತಿ ಸಂತೋಷವಾಗಿ ಒಟ್ಟಿಗೆ ಜೀವಿಸ್ತಾ ಇಲ್ಲ ಎಂಬುದು ಮೇಲ್ನೋಟಕ್ಕೆ ಸತ್ಯವಾಗಿ ಕಂಡಂತಹ ವಿಚಾರ. ಈಗಲೂ ಕೂಡ ಮೀರಾ ಅನಿಲ್ ಜೊತೆಗೆ ವಾಸಿಸುತ್ತಿದ್ದಾರೆ ಎಂದು ನಂಬಲಾಗಿದ್ರೂ ಕೂಡ ಅವರ ನಡುವೆ ಯಾವ ರೀತಿಯ ಅಸಮಾಧಾನ ಹೊಗೆಯಾಡ್ತಾ ಇದೆಯೋ ಗೊತ್ತಿಲ್ಲ. 2018ರಲ್ಲಿ ಒಮ್ಮೆ ಮೀರಾ ಕೇರಳದ ಜುವೆಲ್ಲರಿ ಶಾಪ್ನಲ್ಲಿ ಹಠಾತ್ತನೇ ಜನರ ಮುಂದೆ ಕಾಣಿಸಿಕೊಂಡಿದ್ರು. ಅವರ ಮದುವೆಯ ಬಳಿಕ ಕೆಲವೇ ಚಿತ್ರಗಳಲ್ಲಿ ನಟಿಸಿದ್ದ ಮೀರಾರವರ ಕೊನೆಯ ಚಿತ್ರ ಪೂಮಾರಂ. ಇದು 2018ರಲ್ಲಿ ತೆರೆ ಕಂಡಿತು. ಬಹುಬೇಗನೆ ಯಶಸ್ಸಿನ ಉತ್ತುಂಗಕ್ಕೇರಿದ ನಟಿ ಈಕೆ. ಯಾವ ಅಭ್ಯಾಸವೂ ಇಲ್ಲದೆ, ಯಾವ ಒಬ್ಬ ಗುರುವಿಲ್ಲದೆ ಸ್ವಂತ ಪ್ರತಿಭೆಯಿಂದ ಮೇಲೆ ಬಂದ ಅಪರೂಪದ ನಟಿ. ಸೌಂದರ್ಯದಲ್ಲಾಗಲಿ ಅಭಿನಯದಲ್ಲಾಗಲಿ ಯಾವ ನುರಿತತೆಯೂ ಇಲ್ಲದೆ ಅದ್ಭುತ ಕಲಾವಿದೆಯಾಗಿ ಬೆಳೆದು ಬಂದರಾದರೂ ತಮ್ಮ ಸಂಗಾತಿಯ ಆಯ್ಕೆಯಲ್ಲಿ ಅವರು ಎಲ್ಲೋ ಒಂದು ಕಡೆ ಎಡವಿದ್ರೇನು ಅಂತ ಅನಿಸುತ್ತೆ. ಮೀರಾ ಮುಂದೆ ನಟಿಸ್ತಾರ, ಅವರ ಕೆರಿಯರ್ನ ಬದುಕು ನಿಂತು ಹೋಯ್ತಾ, ಅಥವಾ ಮುಂದೆ ಅವರ ವೈವಾಹಿಕ ಜೀವನ ಸರಿದಾರಿಗೆ ಬಂದು ನಿಲ್ಲುತ್ತಾ, ಇದೆಲ್ಲದಕ್ಕೂ ಸಹ ಕಾಲವೇ ಉತ್ತರಿಸಬೇಕಾಗಿದೆ. ಇದಿಷ್ಟು ಮೀರಾ ಜಾಸ್ಮಿನ್ ರವರ ಬಗೆಗಿನ ಒಂದಿಷ್ಟು ಮಾಹಿತಿ.